ನಮಸ್ತೆ ವೀಕ್ಷಕರೆ, ಇವತ್ತಿನ ವಿಡಿಯೋದಲ್ಲಿ ಪೆಂಡರ್ಮ್ ಪ್ಲಸ್ ಪ್ಲಸ್ ಕ್ರೀಮ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ಕ್ರೀಮ್ನ ಸ್ಕಿನ್ ಇನ್ಫೆಕ್ಷನ್ ಚಿಕಿತ್ಸೆಯಲ್ಲಿ ಯೂಸ್ ಮಾಡಲಾಗತ್ತೆ, ಮತ್ತೆ ವಿವಿಧ ರೀತಿಯ ಚರ್ಮದ ಸೋಂಕುಗಳ ಚಿಕಿತ್ಸೆಯಲ್ಲಿ ಕೂಡ ಬಳಸಲಾಗತ್ತೆ. ಅದ್ಯಾವುದು ಅಂತ ನೋಡೋದಾದ್ರೆ ಎಕ್ಸೆಮಾ ಆಗಿರ್ಬೋದು, ಸೋರಿಯಾಸಿಸ್ಗೆ, ಅಲರ್ಜಿಗೆ, ಮತ್ತೆ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಚರ್ಮದ ಸೋಂಕನ್ನ ಕಡಿಮೆ ಮಾಡಲು ಕೂಡ ಯೂಸ್ ಮಾಡಲಾಗತ್ತೆ. ಪೆಂಡರ್ಮ್ ಪ್ಲಸ್ ಪ್ಲಸ್ ಕ್ರೀಮ್ನ ಸ್ಕಿನ್ ಇನ್ಫೆಕ್ಷನ್ಗೆ ಮಾತ್ರ ಯೂಸ್ ಮಾಡಬೇಕು. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಮತ್ತೆ ಪೆಂಡರ್ಮ್ ಪ್ಲಸ್ ಪ್ಲಸ್ ಕ್ರೀಮ್ನ ಸ್ಕಿನ್ ವೈಟ್ನಿಂಗ್ಗೋಸ್ಕರ ನಿಮ್ಮ ಮುಖಕ್ಕೆ ಯೂಸ್ ಮಾಡಬಾರ್ದು, ಏಕೆಂದರೆ ಇದರಲ್ಲಿರುವಂತಹ ಸ್ಟೀರಾಯ್ಡ್ ಮೆಡಿಸಿನ್ ನಿಮ್ಮ ಮುಖದ ಚರ್ಮವನ್ನು ಡ್ಯಾಮೇಜ್ ಮಾಡುತ್ತೆ. ಇದರಿಂದ ಫೇಸ್ ಕಪ್ಪಗಾಗುವಂಥದ್ದು, ಮತ್ತೆ ಸ್ಕಿನ್ ತೆಳುವಾಗುವಂಥದ್ದು, ಮತ್ತೆ ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮಗಳು ಕೂಡ ಆಗುತ್ತೆ. ಆದ್ರಿಂದ ಈ ಕ್ರೀಮ್ನ ಡಾಕ್ಟರ್ನ ಅನುಮತಿ ಇಲ್ಲದೇನೆ ಯೂಸ್ ಮಾಡಬಾರ್ದು. ಈ ಕ್ರೀಮ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋದಾದ್ರೆ, ಅಫೆಕ್ಟೆಡ್ ಏರಿಯಾನ ಸ್ವಚ್ಛಗೊಳಿಸಿ ಒಣಗಿಸಿ ಈ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. 2 ಟೈಮ್ಸ್ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡಬಹುದು, ಅಥವಾ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಪೆಂಡರ್ಮ್ ಪ್ಲಸ್ ಪ್ಲಸ್ ಕ್ರೀಮ್ನಲ್ಲಿ ಕ್ಲೋಬೆಟಜಾಲ್, ಮೆಕೆನಜಾಲ್ ಮತ್ತೆ ನಿಯೋಮೈಸಿನ್ ಎಂಬ 3 ಮೆಡಿಸಿನ್ ಇರುತ್ತೆ. ಈ ಕಾಂಬಿನೇಷನ್ ಮೆಡಿಸಿನ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದ್ರೆ, ಕ್ಲೋಬೆಟಜಾಲ್ ಒಂದು ಸ್ಟೀರಾಯ್ಡ್ ಮೆಡಿಸಿನ್. ಇದು ಚರ್ಮ ಕೆಂಪಗಾಗುವಂಥದ್ದು ಮತ್ತೆ ತುರಿಕೆಯನ್ನು ಉಂಟು ಮಾಡುವಂತಹ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡೋದ್ರ ಮೂಲಕ ಕಾರ್ಯನಿರ್ವಹಿಸುತ್ತೆ. ಮೆಕೆನಜಾಲ್ ಒಂದು ಆಂಟಿ ಫಂಗಲ್ ಆಗಿದ್ದು ಇದು ಫಂಗೈ ಬೆಳವಣಿಗೆಯನ್ನು ಸ್ಟಾಪ್ ಮಾಡುತ್ತೆ. ನಿಯೋಮೈಸಿನ್ ಒಂದು ಆಂಟಿಬಯೋಟಿಕ್, ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಸ್ಟಾಪ್ ಮಾಡೋದ್ರ ಮೂಲಕ ಕಾರ್ಯನಿರ್ವಹಿಸುತ್ತೆ. ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ನೋಡೋದಾದ್ರೆ, ನೀವು ಅಪ್ಲೈ ಮಾಡಿರುವಂತಹ ಪ್ಲೇಸ್ನಲ್ಲಿ ಚರ್ಮ ಕೆಂಪಗಾಗುವಂಥದ್ದು, ಕಡಿತ ಮತ್ತು ಬರ್ನಿಂಗ್ ಆಗುವಂಥದ್ದು, ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ಗಳಾಗುತ್ತೆ. ನಿಮ್ಮ ಸ್ಕಿನ್ ಅಡ್ಜಸ್ಟ್ ಆದ ಹಾಗೆ ಈ ಮೈನರ್ ಸೈಡ್ ಎಫೆಕ್ಟ್ಸ್ಗಳು ಕೂಡ ಕಡಿಮೆ ಆಗುತ್ತೆ. ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಮೇಜರ್ ಸೈಡ್ ಎಫೆಕ್ಟ್ಸ್ ನಿಮಗಾದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೇಫ್ಟಿ ಅಡ್ವೈಸ್ನ ನೋಡೋದಾದ್ರೆ, 3 ಅಥವಾ 4 ವಾರಗಳ ಚಿಕಿತ್ಸೆಯ ನಂತರನೂ ನಿಮ್ಮ ಸ್ಕಿನ್ ನಾರ್ಮಲ್ ಆಗಿಲ್ಲ ಅಂದರೆ ನೀವು ಈ ಕ್ರೀಮ್ನ ಸ್ಟಾಪ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಪ್ರೆಗ್ನೆಂಟ್ ಮಹಿಳೆಯರು ಮತ್ತು ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಕ್ರೀಮ್ನ ಯೂಸ್ ಮಾಡಬೇಕು. ಮತ್ತು ಯಾವುದೇ ಮೆಡಿಸಿನ್ನ ಯೂಸ್ ಮಾಡೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ಯೂಸ್ ಮಾಡಬೇಕಾಗತ್ತೆ. ನಿಮ್ಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.